ಕೋವಿಡ್ ಸಂಕಷ್ಟ ಪರಿಸ್ಥಿತಿನಿಂದಲೂ ನಿರಂತರವಾಗಿ ಆಹಾರ ದಿನ ಚಿಕ್ಕಿ ಊಟ ಮೃತಪಟ್ಟ ಕುಟುಂಬಕ್ಕೆ ಧನಸಹಾಯ ಮಾಡುತ್ತಿರುವ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನೇಶ್ ಗುಂಡೂರಾವ್ ರವರು ಆರ್ ಗುಂಡೂರಾವ್ ಫೌಂಡೇಶನ್ ವತಿಯಿಂದ ಜನತೆಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಆಹಾರ ದಿನಸಿ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ರಕ್ಷಾ ರಾಮಯ್ಯ, ಸರವಣ, ಸಂಪತ್ ಕುಮಾರ್, ಉಮೇಶ್ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ರಕ್ಷಾ ರಾಮಯ್ಯರವರು ಬಂದಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಸಮಾಜ ಸೇವಕರು ನಮ್ಮ ಆತ್ಮೀಯರಾದ ಸುಧಾಕರ್ ಅಡಪ್ಪ ಅವರು ಬಂದಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೂ ಬೆಂಗಳೂರಿನ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಂತ ವಿಚಾರ, ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಸುಮಾರು 40-50 ಸಾವಿರ ಕಿಟ್ಗಳ ಸಮಯಗಳಾಗಿರ್ಬೋದು, ಗಾಂಧಿನಗರದ ಜನಕ್ಕೆ ಒಂದು ಶೆಲ್ಟರ್ ಆಗಿ ಒಂದು ಹೋಪ್ ಆಗಿ ಒಂದೆಲ್ಲ ಪ್ರೋಗ್ರಾಮ್ ಗಳು ಮಾಡ್ಕೊಂಡ್ ಬಂದಿದ್ದಾರೆ. ಕಳೆದ 20 ವರ್ಷಗಳಿಂದ ಕ್ಷೇತ್ರ ಒಂದು ಕನಿಷ್ಠ 20 ವರ್ಷಗಳಿಂದ ಬಡವರ ಒಂದು ಬಾಂಧವರಾಗಿ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ದಿನೇಶ್ ಸರ್ ಅವರು ನಮ್ಮ ಒಂದು ಪೊಲಿಟಿಕಲ್ ಗುರುಗಳು ಅಂತ ಹೇಳ್ಬೋದು, ನಮ್ಮ ಫ್ಯಾಮಿಲಿ ಗುರುಗಳು ಅಂತ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಬರ್ತಾ 2 ವರ್ಷಗಳ ಸಮಯ ಆಗಿದೆ. ಇದೇ 2 ವರ್ಷಗಳಲ್ಲಿ ಅಲ್ಲಿ ಮೋದಿ ಸರ್ಕಾರ ಆಗಿರ್ಬೋದು, ಇಲ್ಲಿ ಯಡಿಯೂರಪ್ಪ ಸರ್ಕಾರ ಆಗಿರ್ಬೋದು, ಯಾವುದೇ ಬಡವರಿಗೂ 1 ರೂಪಾಯಿ ಸ್ಪಂದನೆಯನ್ನು ಮಾಡಲಿಲ್ಲ. ಸ್ಪಂದನೆ ಮಾಡುವ ಕೆಲಸಗಳನ್ನು ಅರ್ಜಿಗಳು ಹಾಕಿ ಎಲ್ಲರಿಗೂ ತೊಂದರೆ ಆಗುವಂತೆ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಒಂದು ಕೈಯಲ್ಲಿ ಎಣಿಸುವಷ್ಟು ಪೊಲಿಟಿಷಿಯನ್ಗಳಾಗಿರ್ಬೋದು, ರಾಜಕಾರಣಿಗಳು ಮತ್ತೆ ಸಮಾಜ ಸೇವಕರಲ್ಲಿ ದಿನೇಶ್ ಅವರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ರೇಷನ್ ಕಿಟ್ಗಳಾಗಿರ್ಬೋದು, ದಿನಸಿ ಕಿಟ್ಗಳಾಗಿರ್ಬೋದು, ಬೆಡ್ಗಳು, ಹಾಸ್ಪಿಟಲ್ ಮೆಡಿಸಿನ್ಗಳು, ದಿನೇಶ್ ಅವರು ಮತ್ತೆ ತಪ್ಪುಮಾನವರು ಬಹಳಷ್ಟು ಕೆಲಸಗಳು ಈ ಗಾಂಧಿನಗರ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದೇ ಕೆಲಸಗಳನ್ನ ನೀವೆಲ್ಲ ಮುಗಿಸಿ ಈ ರೇಷನ್ ಕಿಟ್ಗಳ ವಿತರಣೆ ಸಮಾರಂಭಕ್ಕೆ ಬಂದಿರೋದಕ್ಕೆಲ್ಲ ಧನ್ಯವಾದ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ. ಅಧ್ಯಕ್ಷರಾದಂತ ಹಾಗೂ ಆತ್ಮೀಯರಾದಂತ ಸನ್ಮಾನ್ಯ ರಕ್ಷಾ ರಾಮಯ್ಯ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಸರವಣ ಅವರೇ, ಮಾಜಿ ನಗರಪಾಲಿಕೆ ಸದಸ್ಯರಾದಂತ ಗೋವಿಂದರಾಜ್ ಅವರೇ, ಎಲ್ಲ ಹೇಳೋದಕ್ಕೇನವರೆ ಉಳಿಸಿಲ್ಲ. ಮತ್ತು ನಮ್ಮ ರಕ್ಷಾ ಅವರು ಬಂದಿರೋದು ಕೂಡ ನಮಗೆ ಬಹಳ ಸಂತೋಷ, ಯಾಕೆಂದ್ರೆ ಅವರು ಇವತ್ತು ಒಬ್ಬ ಒಳ್ಳೆಯ ಯುವ ನಾಯಕನಾಗಿ ಅವರು ಬೆಳೀತಾ ಇದ್ದಾರೆ. ಅವ್ರ ತಂದೆಯವರು ಕೂಡ ಎಂ ಆರ್ ಸೀತಾರಾಮ್ ಅವರು ಮಲ್ಲೇಶ್ವರ ಕ್ಷೇತ್ರದಿಂದ ಅವರು ಸುಮಾರು ಬಾರಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಮತ್ತು ರಕ್ಷಾ ಅವರು ಇವತ್ತು ಯೂತ್ ಕಾಂಗ್ರೆಸ್ಸಿನ ಸಂಘಟನೆಯ ಅಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಬಹಳಷ್ಟು ಅವರು ಓಡಾಡಿ ಇವತ್ತು ಸಂಘಟನೆ ಮಾಡಿದ್ದಾರೆ. ಮತ್ತು ಕೋವಿಡ್ ಆಗುವಂಥ ಸಂದರ್ಭದಲ್ಲಿ ಆ ಸನ್ನಿವೇಶದಲ್ಲಿ ಅವರು ಯೂತ್ ಕಾಂಗ್ರೆಸ್ಸಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೆಲ್ಪ್ ಲೈನ್ಗಳು ಮಾಡಿ ಅನೇಕ ಜನರಿಗೆ ಆಕ್ಸಿಜನ್ ಕೊಡಿಸುವಂಥದ್ದಿರ್ಬೋದು, ಔಷಧಿ ಕೊಡಿಸುವಂಥದ್ದಿರ್ಬೋದು, ಆಸ್ಪತ್ರೆ ಬೆಡ್ ಅನ್ನು ಕೊಡಿಸುವಂಥದ್ದಿರ್ಬೋದು, ಜನರಿಗೆ ಸಹಾಯವನ್ನು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಮಾಡಿ ಯೂತ್ ಕಾಂಗ್ರೆಸ್ ಸಂಘಟನೆ ಇವತ್ತು ರಾಜ್ಯದಲ್ಲಿ
ಬಹಳ ಚೆನ್ನಾಗಿ ಇವತ್ತು ನಡೀತಾ ಇದೆ. ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆದಂಥ ವಿಶ್ವ ಅವರು ಕೂಡ ಬಂದಿದ್ದಾರೆ. ಸೊ ಇವತ್ತು ಒಳ್ಳೆಯ ಸಂಘಟನೆ ಇವತ್ತು ಇಲ್ಲಿ ಆಗ್ತಾ ಇರೋದ್ರಿಂದ ಇವತ್ತು ಪಕ್ಷಕ್ಕೂ ಕೂಡ ಒಂದು ಒಳ್ಳೆಯ ಶಕ್ತಿ ಕೂಡ ತುಂಬಿದ್ದಾರೆ ಮತ್ತು ಜನರಿಗೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬಂದಿರೋ ನಮಗೆಲ್ಲರೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮ ಪ್ರಥಮ ಬಾರಿಗೆ ಅವರು ಇಂಥ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಮುಂದೆ ಅವರು ಇನ್ನೂ ಹೆಚ್ಚೆಚ್ಚು ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಕರೆಸಿ ಅವರನ್ನು ನಮ್ಮ ಕ್ಷೇತ್ರದ ಜನರಿಗೆ ಇನ್ನೂ ಹೆಚ್ಚಿನ ಪರಿಚಯನ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಇವತ್ತು ಈಗಾಗಲೇ ನಿಮ್ಗೆ ಗೊತ್ತಿದೆ ನಮ್ಮ ಸ್ವತಂತ್ರ ಪಾಳ್ಯದಲ್ಲೆಲ್ಲ ಈಗಾಗಲೇ ಸುಮಾರು ಈಗಾಗಲೇ 3-4 ಸಾವಿರ ಅವ್ರಿಗೂ ಕೂಡ ಕೊಟ್ಕೊಳ್ಳೋಣ ಅಂತ ಯೋಚನೆ ಮಾಡಿ ನಮ್ಮ ಆರ್ಗುಂಡೂರ ಫೌಂಡೇಶನ್ ವತಿಯಿಂದ ಇವತ್ತು ಹಬ್ಬ ಬೇರೆ ಇದೆ, ದೀಪಾವಳಿ ಹಬ್ಬ ಬೇರೆ ಇದೆ, ಹಬ್ಬಕ್ಕೂ ಅನುಕೂಲ ಆಗಲಿ, ಜನರಿಗೆಲ್ಲ ತೊಂದರೆಯೂ ಕೂಡ ಸ್ವಲ್ಪ ಇದೆ, ಮತ್ತು ಎಲ್ಲ ಬೆಲೆ ಏರಿಕೆ, ಈಗ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಎಲ್ಲ ಕೂಡ ಬೆಲೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಏನು 400 ರೂಪಾಯಿ ಇದ್ದ ಗ್ಯಾಸ್ ಈಗ ಮೋದಿ ಸರ್ಕಾರ ಬಂದಾಗ 950 ಮಾಡಿದ್ದಾರೆ. ಇನ್ನು ಎಷ್ಟು ಗೊತ್ತೋ ಗೊತ್ತಿಲ್ಲ. ಪೆಟ್ರೋಲ್ 110 ರೂಪಾಯಿ, 108 ರೂಪಾಯಿ, ಡೀಸೆಲ್ 100 ರೂಪಾಯಿ ಮೇಲೆ ಹೋಗ್ತಾ ಇದೆ. ಹೇಗೆ ಜನ ಬದುಕಬೇಕು, ಹೇಗೆ ಜನ ಬಾಳ್ಬೇಕು, ಯಾರು ಕೂಡ ಸಾಮಾನ್ಯ ಜನರ ಪರವಾಗಿ ಏನು ಮಾಡ್ತಾ ಇದ್ದಾರೆ. ಏನು ನಾವು ಇದ್ದಾಗ ರೇಷನ್ ಅನ್ನ ಉಚಿತವಾಗಿ ನಾವು 7 ಕೆಜಿನ ಕೊಡ್ತಾ ಇದ್ದೆ, ಈಗ ಮತ್ತೆ ಅದನ್ನ 5 ಕೆಜಿ ಗೆಡಿಸಿದ್ದಾರೆ. ಅದರಲ್ಲೂ ಕೂಡ 3 ಕೆಜಿ ಅಕ್ಕಿ, 2 ಕೆಜಿ ಗೋಧಿಯನ್ನು ಮಾಡ್ತಾವ್ರೆ. ಈ ತರ ಸಾಮಾನ್ಯ ಜನರಿಗೆ ಏನೇನು ಕೊಡಬೇಕು, ಬಡವರಿಗೆ ಏನು ಸಹಾಯ ಮಾಡಬೇಕು, ಏನು ಆಗ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಎಷ್ಟು ನಾವು ಜನರಿಗೋಸ್ಕರ ನಿಂತು ಲೋನ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, SC/ST ಜನಾಂಗಕ್ಕೆ ಇರ್ಬೋದು, ಎಲ್ಲ ವರ್ಗಕ್ಕೆ ನಾವು ಸಹಾಯ ಮಾಡತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೆಲ್ಲರೂ ಸೇರಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಒಂದು ಭಾವನೆ. ಇವತ್ತು ಎಲ್ಲ ಕಡೆ ಗಲಾಟೆಗಳು, ದ್ವೇಷ, ಕೆಟ್ಟ ಮಾತುಗಳು ಇದೇ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸನ್ನಿವೇಶದಲ್ಲಿ ನಮ್ಮ ಕ್ಷೇತ್ರದ ಏನಿ ಬೆಲೆ ಏರಿಕೆ ಕಷ್ಟ ಜೀವನ ನಡೆಸೋದಕ್ಕಂತ ಹೇಳಿ ದೀಪಾವಳಿಗಾದ್ರೂ ಸ್ವಲ್ಪ ನಮ್ಮ ಜನರಿಗೆ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ. ಅದಕ್ಕೆ ಇದರಲ್ಲಿ ನಮ್ಮೆಲ್ಲರ ಒಂದು ಪ್ರಯತ್ನ, ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ ಬಹಳ ಚೆನ್ನಾಗಿ ಸಂಘಟನೆ ಮಾಡಿದ್ರೆ, ಇನ್ನೇನಾದರೂ ಉಳಿದಿದ್ರೆ ಇನ್ನು ಬಹುಶಃ ಇನ್ನೂ ಸ್ವಲ್ಪ ಮನೆಗೆ ಉಳಿದಿದೆ, ಅವ್ರಿಗೂ ಕೂಡ ಸದ್ಯದಲ್ಲೇ ಮುಂದಿನ ವಾರ 10 ದಿವಸದಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದ ಅವ್ರು ಕೂಡ ಕೊಡುತ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಭಾಷಣ ಮಾಡಕ್ಕೆ ಹೋಗೋಣ. ಸಾಕಷ್ಟು ಸಮಯ ಆಗಿದೆ, ಸ್ವಲ್ಪ ಶಿಸ್ತಿನಿಂದ ನಾವೀಗ ವಿತರಣೆ ಮಾಡೋಣ. ಮೊದಲೇ ಒಂದು 5-6 ಜನರಿಗೆ ಇಲ್ಲೇ ಸ್ಟೇಜ್ ಮೇಲೆ ಒಂದು ಕೊಟ್ಬಿಟ್ಟು ಆಮೇಲೆ ನಾವು ಕ್ಯೂ ಪ್ರಕಾರ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು, ಯಾರು ಗಲಾಟೆ ಮಾಡಬೇಡಿ, ನಿಧಾನಕ್ಕೆ ಆರಾಮವಾಗಿ ಎಲ್ರಿಗೂ ಸಿಗುವಂತ ರೀತಿಯಲ್ಲಿ ಮಾಡೋಣ. ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಮತ್ತೆ ವಂದಿಸಿ ಮಾತಾಡ್ಕೊಡ್ತೇನೆ. ಜೈ ಜೈ ಕನ್ನಡ. ಈಗ ನಮಗ ಗಾಂಧಿನಗರ ಬ್ಯಾಕ್ ಯುವ ಕಾಂಗ್ರೆಸ್ ತರಲ್ಲಿ ಅವರು MLA ಆಗ್ಲಿ, ರಾಜ್ಯ ಮಂತ್ರಿ ಆಗ್ಲಿ, ನಮ್ಮ ಸಾಹೇಬರು ಮೊದಲು ಮಾಡಿದ್ರು, ಅವ್ರಿಗೆ ಸನ್ಮಾನ ಮಾಡ್ತಾ ಇದಾರೆ. ನಮ್ಮ ಸಾಹೇಬರು ಮುಟ್ಟಿದ್ದೆಲ್ಲ ಚಿನ್ನದೇ, ಅದರಿಂದ ತಂದೆ ತರನೇ ಮರರು ಶಾಸಕರಾಗಬೇಕು, ಈ ರಾಜ್ಯದ ಮಂತ್ರಿ ಆಗಲಿ ಅಂತ ನಾವು ಗಾಂಧಿನಗರ ಬ್ಯಾಂಕ್ ಇಂದ ಸುಮೂಲ್ ಅವರು ಮತ್ತು ಶಿವಕುಮಾರ್ ಅವರಿಂದ ಸನ್ಮಾನ ಕಾರ್ಯಕ್ರಮ ಕೂಡ ಶಿಸ್ತು ಕೂಡ ಕಾರ್ಯಕ್ರಮ ಶುರುವಾಗುತ್ತೆ. ಯಾರು ಮಾತಾಡಬೇಡಿ.
ಹಬ್ಬ ಇರೋದ್ರಿಂದ ಮತ್ತು ಕೋವಿಡ್ ಸಂದರ್ಭದಲ್ಲಿ ಕೆಲವು ಭಾಗ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಹಬ್ಬನ ಸೇರಿಸಿ ಇವತ್ತು ಬಿನ್ನಿಪೇಟೆ ಮತ್ತು ಇಲ್ಲಿ ಕೊಟ್ಟು 2,000 ಕಿಂತ ಕೊಟ್ಟಿದ್ದೇವೆ. ನಮ್ಮ ಜನರಿಗೆ ಎಲ್ಲ ಸ್ವಲ್ಪ ಅನುಕೂಲ ಆಗಲಿ ಅಂತ, ಯಾಕಂದರೆ ಎಲ್ಲ ಬೆಲೆ ಏರಿಕೆಯೂ ಸಿಕ್ಕಾಪಟ್ಟೆ ಇದೆ, ಪೆಟ್ರೋಲು ಡೀಸೆಲು ಗ್ಯಾಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ. ನಾವು ಸ್ವಲ್ಪ ಮೇಳ ನೀಡೋದಕ್ಕೋಸ್ಕರ ಕಾರ್ಯಕ್ರಮ ಮಾಡಿದ್ದು. ಬೆಳಗ್ಗೆ ಪ್ರಿಯಾ ಕೃಷ್ಣ ಅವರು ಬಂದಿರುವ ಮಾಜಿ ಎಂಎಲ್ಎ ಮತ್ತು ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ ಅವರು ಕೂಡ ಬಂದು ಭಾಗವಹಿಸಿ ಎಲ್ಲ ನಮ್ಮ ಜನರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಟ್ಟಿದ್ದೀವಿ. ಸರ್, ಇದುವರೆಗೂ ಸುಮಾರು ಒಂದು 50,000 ರೇಷನ್ ಕಿಟ್ಟನ್ನು ನಿರಂತರವಾಗಿ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ನಮ್ಮ ಈ ಭಾಗದ ಶಾಸಕರಾದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬರು ಹಾಗೂ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ತಬು ದಿನೇಶ್ ರಾವ್ ಅವರು ಅವರ ಒಂದು ಆರ್ ಗುಂಡೂರಾವ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಮುಖಾಂತರ ಒಂದು 60,000 ಜನಕ್ಕೆ ಇದುವರೆಗೂ ಕಿಟ್ ಕೊಟ್ಟಿದ್ದಾರೆ. ಇವತ್ತು 1,000 ಜನಕ್ಕೆ ದೀಪಾವಳಿ ಪ್ರಯುಕ್ತವಾಗಿ ದಿನಸಿ ಕಿಟ್ಗಳನ್ನು ಇವತ್ತು ವಿತರಣೆ ಮಾಡಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮನ ಇನ್ನು ಮುಂದೆನೂ ತೊಗೊಂಡೋಗ್ತೀವಿ, ಯಾಕಂದರೆ ಇನ್ನೂ ಭಾಳಷ್ಟು ಜನಕ್ಕೆ ಕೊಡಬೇಕಾಗಿರೋ ಇದೆ. ಹಾಗೆ ಈಗ ಸಾಹೇಬರು ಅದಕ್ಕೆ ಭರವಸೆ ಕೊಟ್ಟಿದ್ದಾರೆ, ಇನ್ನು ಮುಂದಿನ ವಾರ ಅಥವಾ ಅದು ಮುಂದಿನ ವಾರದಲ್ಲಿ ಇನ್ನು ಯಾವುದ್ಯಾವ್ದು ಇದೆಯೋ ಅವ್ರಿಗೆಲ್ಲ ಕೊಟ್ಬಿಡೋಣ ಅಂತ ಹೇಳಿದ್ರು. ಸರ್, ಈಗ ಆಲ್ಮೋಸ್ಟ್ ಅಲ್ಲಿ ರಿಪೀಟ್ ಆಗಿ ಕೊಡ್ತಾ ಇದ್ದೀರೋ ಇಲ್ಲ ಎಲ್ಲರೂ ಗುರುತಿಸಿ ಕೊಡ್ತಾ ಇದ್ದಾರೆ ಸರ್? ಸರ್, ಇಲ್ಲ ಇಲ್ಲ, ಏರಿಯಾ ವೈಸ್ ಕವರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲನೇ ಸಲ ಒಂದು ಸಲ ಕೊಟ್ಟಿದ್ವಿ ಕೋವಿಡ್ 1ನಲ್ಲಿ, ಇದು ಕೋವಿಡ್ 2ನಲ್ಲಿ ಮತ್ತೆ ಕೊಡ್ಕೊಂಬರ್ತಾ ಇದ್ದೀವಿ. ಅಂದರೆ ಪ್ರತಿ ಏರಿಯಾ ನೋಡ್ಬೋದು? ಹಾಂ, ಹೌದು, ಪ್ರತಿ ಏರಿಯಾ ಪ್ರತಿ ಮನೆ ಹೋಗಿ ಬೆಳಗ್ಗೆನೇ ಹೋಗಿ 7 ಗಂಟೆಗೆ ಟೋಕನ್ ಕೊಟ್ಬಿಟ್ಟು ಬರ್ತೀವಿ ಅವ್ರ ಮನೆಗೆ. ಅದಾದಮೇಲೆ ಅವ್ರು ಬರ್ತಾರೆ, ಬಂದು ತೊಗೊಂಡೋಗ್ತಾರೆ, ಒಂದೊಂದು ಏರಿಯಾಗಿ ಕವರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶುಭಾಶಯ ಹೇಳ್ಬಿಡಿ ಸರ್, ದೀಪಾವಳಿದು ಗಾಂಧಿನಗರ ಕ್ಷೇತ್ರ ಜನತೆಗೆ. ಗಾಂಧಿನಗರ ಕ್ಷೇತ್ರದ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೆ ಆಯುಷು ಆರೋಗ್ಯ ಹಾಗೂ ಒಳ್ಳೆ ಸಂಪತ್ತನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಸಂತೋಷನ ಕೊಡಲಿ ಅಂತ ದೇವರಲ್ಲಿ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಓಕೆ. ಕಾಲದಲ್ಲಿ ಯಾಕೆ ನೋಡಿ ಕಳಿಸಿ ಬಾಬಾ.
ಆಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿರ್ತಕ್ಕಂಥದ್ದು ಅದು ಯಾರು ಕೂಡ ನಂಬಕ್ಕೆ ಆಗೋದಿಲ್ಲ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಹಳ ಸದೃಢವಾಗಿದ್ದಂಥ ವ್ಯಕ್ತಿಯಾಗಿದ್ದರು. 46 ವರ್ಷ ಆದರೆ ಫಿಲಿಮ್ ನಮ್ಮ ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ನಂಬರ್ 1 ಟಾಪಲ್ಲಿ ಬಹಳ ಅಗ್ರಸ್ಥಾನದಲ್ಲಿದ್ದರು ಮತ್ತು ಒಳ್ಳೆಯ ಆರೋಗ್ಯವಾಗಿ ಕೂಡ ಆರೋಗ್ಯಕರವಾಗಿ ಒಳ್ಳೆ ಗಟ್ಟಿಯಾಗಿಯೇ ಇದ್ದರು. ಆದರೆ ದಿಢೀರಾಗಿ ಅವರಿಗೆ ಈ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಒಂದು ಸಂದರ್ಭ ಹೃದಯಘಾತ ಆಗಿ ಅವರು ತಿಳ್ಕೊಂಡ್ರು. ನಮಗೆಲ್ಲರೂ ಕೂಡ ನಿಜವಾಗ್ಲೂ ಅದನ್ನು ಯೋಚನೆ ಮಾಡೋದು ಕೂಡ ಕಷ್ಟ ಆಗ್ತದೆ. ಯಾಕೆಂದರೆ ಅಷ್ಟೊಂದು ಪ್ರೀತಿಯಿಂದ ಅವರು ನಡ್ಕೊಳ್ತಾ ಇದ್ರು, ಭಾಳ ಒಳ್ಳೆತನ ಇತ್ತು ಮತ್ತು ಸಾಮಾನ್ಯ ಜನರ ಜೊತೆ ತುಂಬ ಚೆನ್ನಾಗಿ ಬೆರೀತಾ ಇದ್ರು. ಯಾವ ಒಂದು ಆಡಂಬರ ಇರಲಿಲ್ಲ, ಯಾವ ಒಂದು ದೊಡ್ಡಸ್ತಿಕೆ ಕೂಡ ಇರಲಿಲ್ಲ. ಅದಕ್ಕೆ ಅವರ ನಿಧನ ಇವತ್ತು ನಮಗೆಲ್ಲರೂ ಕೂಡ ನೋವು ಉಂಟಾಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಒಂದು 2 ನಿಮಿಷ ನಿಂತು ಅವರಿಗೆ ಸಾಂತ್ವನ ಹೇಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಅವರಿಗೆ ಹೇಳೋ ಅವ್ರು ನಿಂತ್ಕೊಂಡು 1 ನಿಮಿಷ ಮನಾಚರಣೆ ಮಾಡಬೇಕು ಅಂತ ನಿಮಗೆ ವಿನಂತಿ ಮಾಡ್ತಾ ಇದ್ದೆ. ದೇವರು ಅವರಿಗೆ ಆತ್ಮಶಾಂತಿ ಸಿಗಲಿ ಅಂತ ಹೇಳ್ತಾ ಈಗ ಒಂದು 3 ಡೇಸ್ ಇಲ್ಲ ಒಂದು ಬರಪ್ಪ ಒಂದೇ ಆಯ್ತು.